ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನ ಕರೆಯುವಿಕೆಯ ನಿರೀಕ್ಷೆಯು ಎಂಥದೆಂಬುದನ್ನು ಪರಿಶುದ್ಧತೆಯಲ್ಲಿರುವ ಆತನ ಸ್ವಾಸ್ಥ್ಯದ ಮಹಾತಿಶಯವು ಎಂಥದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ ಹೊಸ ಒಡಂಬಡಿಕೆಗಳಲ್ಲಿ ಪೌಲನ್ನು ಎಫೇಸದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಆಯಲ್ಪಟ್ಟವರಿಗೆ ದೇವರು ಒದಗಿಸುವಂತಹ ಅದ್ಭುತ ಆಶೀರ್ವಾದದ ಒಂದು ಮಿನುಗು ನೋಟವನ್ನು ಪಡೆದು ಅದನ್ನು ವಿಸ್ತರಿಸಲು ಹೃದಯ ಮತ್ತು ತಲೆಗೆ ನಮಗೆ ಸಹಾಯ ಬೇಕಾಗುತ್ತದೆ ಹಾಗೂ ಸಮಯವೂ ಬೇಕಾಗುತ್ತದೆ ಆದರೆ ಸಭೆಗೆ ಇರುವ ದೇವರ ಮಹತ್ತರವಾದ ದೈಹಿಯ ಬಗ್ಗೆ ಮಬ್ಬಾದ ನೋಟವನ್ನು ಸಹ ಯಾರು ನೋಡುತ್ತಾರೋ ಅವರು ದೈವಿಕ ಯೋಜನೆಯಲ್ಲಿ ಸುಮಾರು ಹತ್ತೊಂಬತ್ತು ಶತಮಾನಗಳಷ್ಟು ಉದಾರವಾದ ಕಾಲವನ್ನು ಮಹತ್ತಾದ ಮತ್ತು ಮಹಿಮೆಯುಳ್ಳ ಕೆಲಸವನ್ನು ಮೆಸ್ಸಿಯನೊಂದಿಗೆ ಸಹಬಾಧ್ಯಸ್ಥರಾಗಿ ಕೆಲಸ ಮಾಡಲು ಕರೆಯಲ್ಪಟ್ಟು ಶಿಕ್ಷೆಯನ್ನು ಹೊಂದಿಕೊಂಡು ಪರಿಶುದ್ಧ ಸಂತರನ್ನು ಪರಿಪೂರ್ಣತೆ ಮಾಡಿದ್ದರಲ್ಲಿ ಆಶ್ಚರ್ಯಪಡಬೇಕಾಗಿಲ್ಲ ನಮ್ಮ ದೇವರಾದ ಕರ್ತನು ಕರೆದು ಅಂಗೀಕರಿಸಿಕೊಳ್ಳುವ ರಾಜ್ಯವರ್ಗದ ಅವಧಿಯಲ್ಲಿ ಸದಸ್ಯರಾಗಿ ಸ್ವೀಕರಿಸುವ ಎಲ್ಲರನ್ನು ಶೋಧಿಸುವುದಕ್ಕೆ ಅಗ್ನಿಯಂತಿರುವ ಪರಿಶೋಧನೆಗಳನ್ನು ಕುರಿತು ಅವರು ಆಶ್ಚರ್ಯಪಡುವುದಿಲ್ಲ ನಮ್ಮ ಕರ್ತನಾದ ಏಸು ಪರಲೋಕದ ಆ ಸ್ಥಾನದಲ್ಲಿ ತನ್ನ ಎಲ್ಲ ಅನುಭವದ ಜೊತೆಗೆ ಈ ಭೂಮಿಯಲ್ಲಿ ಆತನು ಅನುಭವಿಸಿದ ವಿಷಯಗಳಿಂದ ವಿಧೇಯತೆಯನ್ನು ಕಲಿಯಬೇಕಿತ್ತು ಮತ್ತು ಮರಣ ಪರ್ಯಂತ ನಂಬಿಗಸ್ತನಾಗಿದ್ದು ತಂದೆಗೆ ನಿಷ್ಠಾವಂತನೆಂದು ಸಾಬೀತುಪಡಿಸಬೇಕೆಂಬುದು ಅವಶ್ಯವಾದರೆ ಆತನ ಶಿಷ್ಯರು ಅಂದರೆ ಹಿಂದೆ ಪಾಪಿಗಳೆಂದು ಇತಿಹಾಸ ಹೊಂದಿದವರು ಇದಕ್ಕಿಂತಲೂ ಹೆಚ್ಚಾಗಿ ಶೋಧಿಸಲ್ಪಟ್ಟು ಕರ್ತನಿಗೆ ನಿಷ್ಠಾವಂತರಾಗಿದ್ದಾರೆಯೇ ಎಂದು ಚೆನ್ನಾಗಿ ಪರೀಕ್ಷಿಸಲ್ಪಡುವುದು ಸೂಕ್ತವಾಗಿದೆ ಮತ್ತು ಅವಶ್ಯವಾಗಿದೆ ಎಂದು ಅವರು ಸುಲಭವಾಗಿ ಗ್ರಹಿಸುತ್ತಾರೆ